नमस्कार नम बेंगळूरिगे स्वागत ना धनिष्ठ अब क्षुल्लक कारण के शुरुआत गलाटे इडी रस्ते रणांगण आगोगित्तु अष्टक्कू अल्लि याव कारण के गलाटे नडेयितु इल्लिद नोडि कंप्लीट रिपोर्ट ಈ ದೃಶ್ಯವನ್ನ ಗಮನವಿಟ್ಟು ನೋಡಿ ಒಬ್ಬರು ಆ ಕಡೆಯಿಂದ ತಳ್ಳಿದ್ರೆ ಇನ್ನು ಕೆಲವರು ಈ ಕಡೆಯಿಂದ ಅದ ಹೇಗೆ ತಳ್ತಾ ಇದ್ದಾರೆ ಅಂತ ಇದು ಸೈಲೆಂಟ್ ಆಗಿದ್ದ ಏರಿಯಾದ ರಸ್ತೆಯಲ್ಲಿ ಸುಮಾರು 20 ನಿಮಿಷಗಳ ಕಾಲ ನಡೆದ ಹೈ ಡ್ರಾಮಾ ತಳ್ಳಾಟದ ನಡುವೆ ಆ ಕಡೆಯವರು ಬಂದು ಒಮ್ಮೆ ಹೊಡೆದ್ರೆ ಈ ಕಡೆಯವರು ಬಂದು ಮತ್ತೊಮ್ಮೆ ಹೊಡಿತಿದ್ದಾರೆ ಈ ಎಲ್ಲಾ ಘಟನೆಗಳಿಗೆ ಸಾಕ್ಷಿಯಾಗಿದ್ದು ಪದ್ಮನಾಭನಗರದ ರಾಘವೇಂದ್ರ ಲೇಔಟ್ ಬೈಕ್ ತೆಗಿ ಅಂದಿದ್ದಕ್ಕೆ ನಡು ರಸ್ತೆಯಲ್ಲೇ ಮಾರಾಮಾರಿ ಎರಡು ಗುಂಪುಗಳ ಗ್ಯಾಂಗ್ ವಾರ್ಗೆ ಬೆಚ್ಚಿ ಬಿದ್ದ ಜನ ಅದು ಜೂನ್ 18 ರ ರಾತ್ರಿ 9:45 ರ ಸಮಯ ಜನ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಮನೆ ಕಡೆ ತೆರಳುತ್ತಿದ್ರು ಕೆಲವರು ಊಟ ಮಾಡಿ ವಾಕಿಂಗ್ ಮಾಡುತ್ತಿದ್ರು ಇಂಥ ಸಮಯದಲ್ಲಿ ನಡೆದ ಈ ಗಲಾಟೆ ಏರಿಯಾದ ಜನರನ್ನ ಕೆಲಕಾಲ ಆತಂಕಕ್ಕೀಡು ಮಾಡಿತ್ತು ಪ್ರದೀಪ್ ಸೇರಿ ಮೂವರು ಟಾಟಾ ಏಸ್ ವಾಹನದಲ್ಲಿ ಇಟ್ಟಮಡುವಿನಿಂದ ಪದ್ಮನಾಭ ನಗರದ ಕಡೆ ಬರ್ತಾ ಇದ್ರು ರಾಘವೇಂದ್ರ ಬಡಾವಣೆಯ ತ್ರಿವೇಣಿ ಕ್ರಿಯೇಟಿವ್ ಅಂಗಡಿ ಮುಂದೆ ಬರ್ತಾ ಇದ್ದಂತೆ ಬೈಕ್ ಒಂದು ರಸ್ತೆಯಲ್ಲಿ ಅಡ್ಡವಾಗಿ ನಿಂತಿತ್ತು ಈ ವೇಳೆ ಪ್ರದೀಪ್ ಬೈಕ್ ನಿಲ್ಲಿಸಿದ್ದ ಸಂದೀಪ್ಗೆ ಬೈಕ್ ತೆಗಿ ಅಂತ ಏಕವಚನದಲ್ಲಿ ಹೇಳಿದನಂತೆ ಇಷ್ಟಕ್ಕೆ ಕೋಪಗೊಂಡ ಸಂದೀಪ್ ಜೊತೆಗಿದ್ದವನ ಜೊತೆ ಸೇರಿ ಟಾಟಾ ಏಸ್ ವಾಹನ ಅಡ್ಡಗಟ್ಟಿದ್ದಾರೆ ಸೈಡ್ ಬಿಡಕ್ಕಾಗಲ್ಲ ಏನ್ ಮಾಡ್ತೀಯಾ ಅಂತ ಗಲಾಟೆ ಶುರು ಮಾಡಿದ್ದಾರೆ ಇದರಿಂದ ಕೋಪಗೊಂಡ ಪ್ರದೀಪ್ ಮತ್ತು ಸ್ನೇಹಿತರು ಸಂದೀಪ್ಗೆ ಹೊಡೆದಿದ್ದಾರೆ ಇದರಿಂದ ಸಂದೀಪ್ ಮತ್ತು ರಾಜೀವ್ ರೊಚ್ಚಿಗೇಳುವಂತೆ ಮಾಡಿತ್ತು ಬನಶಂಕರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ 307 ಕೇಸ್ ರಿಜಿಸ್ಟರ್ ಆಗಿತ್ತು ಇದರಲ್ಲಿ ಫಿರ್ಯಾದಿದಾರರು ಮತ್ತೆ ಅವರ ಜೊತೆಗೆ ಇನ್ನು ಕೆಲವರು ಒಂದು ಟಾಟಾ ಏಸ್ ಗಾಡಿಯಲ್ಲಿ ಪದ್ಮನಾಭ ನಗರದಿಂದ ಹೋಗ್ತಾ ಇದ್ದರು ಸೊ ಹೋಗ್ತಾ ಇರುವಾಗ ಒಂದು ಟೂ ವೀಲರ್ ಅಡ್ಡ ಬರುತ್ತೆ ಅದರಲ್ಲಿ ಇಬ್ಬರು ಜನ ಜಿಗ್ಜ್ಯಾಗ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಆವಾಗ ಅಲ್ಲಿ ಗಾಡಿ ನಿಲ್ಲಿಸ್ತಾರೆ ಮಾತು ಮಾತಿಗೆ ಮಾತು ಬೀಳುತ್ತೆ ಅದಾದ ನಂತರ ಅವರ ಮಧ್ಯದಲ್ಲಿ ಗಲಾಟೆ ಆಗುತ್ತೆ ಅದಾದ ನಂತರ ಕಳ್ಳು ತೆಗೊಂಡು ಇವರು ಫಿರ್ಯಾದಿದಾರರಿಗೆ ಟಾಟಾ ಏಸ್ ಅಲ್ಲಿ ಯಾರಿರ್ತಾರೆ ಅವರಿಗೆ ಹೊಡೆದಿರ್ತಾರೆ ಸೊ ನಾವು 307 ಕೇಸ್ ರಿಜಿಸ್ಟರ್ ಮಾಡಿರ್ತೀವಿ ಇದು ಭಾನುವಾರ ರಾತ್ರಿ 10:30 11 ಗಂಟೆ ಟೈಮ್ಗೆ ನಡೆದಿರುತ್ತೆ ಸೊ ಅದಾದ ನಂತರ ಈಗಾಗಲೇ ನಾವು 4 ಜನನ ಅರೆಸ್ಟ್ ಮಾಡಿದ್ದೀವಿ ಸೊ ಅದರಲ್ಲಿ ಸುಮಾರು 10-15 ಜನ ಮತ್ತೆ ಸೇರಿಕೊಂಡು ಈ ಫಿರ್ಯಾದಿದಾರನ ಹೊಡೆದಿದ್ದಾರೆ ಅಂತ ಕಂಡು ಬಂದಿದೆ ಇಷ್ಟಕ್ಕೆ ಸುಮ್ಮನಾಗದ ಸಂದೀಪ್ ಮತ್ತು ರಾಜೀವ್ ಫೋನ್ ಮಾಡಿ ಹುಡುಗರನ್ನ ಕರೆಸಿದ್ದಾರೆ ಪ್ರದೀಪ್ ಕೂಡ ಫೋನ್ ಮಾಡಿ ರೂಮ್ ನಲ್ಲಿದ್ದ ಗೆಳೆಯರನ್ನ ಕರೆಸಿಕೊಂಡಿದ್ದ ಈ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ ಗಲಾಟೆಯಲ್ಲಿ ಪ್ರದೀಪ್ ಶೆಟ್ಟಿ ಗುಂಪಿನ 7 ಜನರಿಗೆ ಗಾಯವಾಗಿದೆ ಓರ್ವನ ಹಲ್ಲು ಉದುರಿದ್ರೆ ಮತ್ತೋರ್ವನ ತಲೆಗೆ ಗಾಯವಾಗಿದೆ ಘಟನೆ ಸಂಬಂಧ ಪ್ರದೀಪ್ ಶೆಟ್ಟಿ ದೂರಿನ ಅನ್ವಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ರೌಡಿ ಶೀಟರ್ ಸಂದೀಪ್ ಶಶಾಂಕ್ ಕಿರಣ್ ಶ್ರೀಧರ್ ಸೇರಿ 4 ಬಂಧಿಸಿದ್ದಾರೆ ಇನ್ನು ಪ್ರಮುಖ ಆರೋಪಿ ಕ್ಯಾನ್ ಸಂದೀಪ್ ಸೇರಿ 7 ಜನರ ಪತ್ತೆಗೆ ಬಲೆ ಬೀಸಿದ್ದಾರೆ ಸದ್ಯ ಬನಶಂಕರಿ ರೌಡಿ ಶೀಟರ್ ಸಂದೀಪ್ ನನ್ನ ಬಂಧಿಸಿದ್ದು ಉಳಿದವರಿಗಾಗಿ ಬಲೆ ಬೀಸಿದ್ದಾರೆ ಅದೇನೇ ಇರಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಗಿದ್ದು ನಿಜಕ್ಕೂ ವಿಪರ್ಯಾಸ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ 18 ಬೆಂಗಳೂರು ಈ ಚಿತ್ರ ಸ್ಯಾಂಡಲ್ವುಡ್ ನ ಮಾಸ್ಟರ್ ಪೀಸ್ ಬದುಕಲಿ ಸಾಧನೆ ಆದರ್ಶ ತ್ಯಾಗ ಮನೋಭಾವನೆಯನ್ನ ಜಗತ್ತಿಗೆ ಸಾರಿ ಅದೆಷ್ಟೋ ಜನರನ್ನ ಬದಲಾಯಿಸಿದ ಚಿತ್ರ ಆದ್ರೆ ಆ ಚಿತ್ರದ ನಿರ್ಮಾತೃ ಮನೆಯಲ್ಲೇ ಈ ಎಲ್ಲ ಆದರ್ಶಗಳಿಗೆ ತದ್ವಿರುವಾದ ಘಟನೆಯೊಂದು ನಡೆದಿದೆ ಬಂಗಾರದ ಮನುಷ್ಯ ಸ್ಯಾಂಡಲ್ವುಡ್ ನ ಅಪ್ಪಟ ಅಪರಂಜಿಯಂಥ ಚಿತ್ರ ನಿರ್ದೇಶಕ ಸಿದ್ದಲಿಂಗಯ್ಯನವರ ಈ ಚಿತ್ರ ನೋಡಿದ ಅದೆಷ್ಟೋ ಮಂದಿ ಚಿತ್ರದ ರಾಜೀವಪ್ಪನಂತೆ ಬದಲಾಗಿದ್ರು ಇತರರಿಗೆ ಆದರ್ಶವಾದ್ರು ಆದ್ರೆ ಸಿದ್ದಲಿಂಗಯ್ಯನವರ ಪುತ್ರ ರತ್ನನಿಗೆ ಮಾತ್ರ ಆ ಚಿತ್ರದಲ್ಲಿನ ಸಂದೇಶ ಅರ್ಥವಾಗಿಯೇ ಇಲ್ಲ ಅನ್ಸುತ್ತೆ ಹೆತ್ತ ತಾಯಿಗೆ ಸಿದ್ದಲಿಂಗಯ್ಯ ಪುತ್ರನ ಕಿರುಕುಳ ಮಗನ ವಿರುದ್ಧವೇ ಠಾಣೆ ಮೆಟ್ಟಿಲೇರಿದ ಹಿರಿಯ ನಟಿ ಮಕ್ಕಳು ಬೇಕು ಅಂತ ಊರಿನ ದೇವರಿಗೆಲ್ಲ ಹರಕೆ ಕಟ್ಟಿಕೊಂಡು ಮಕ್ಕಳನ್ನು ಪಡೆಯುತ್ತಾರೆ ಆದರೆ ಕೆಲವರು ತಮ್ಮ ಕೊನೆಗಾಲದಲ್ಲಿ ಯಾಕಾಗಿ ಇಂತಹ ಮಕ್ಕಳನ್ನು ಹೆತ್ತೇವೋ ಅನ್ನು ಸಂಕಟ ಪಡ್ತಾರೆ ಅದೇ ಸ್ಥಿತಿ ಈಗ ಹಿರಿಯ ನಟಿ ಹಾಗೂ ಸ್ಯಾಂಡಲ್ವುಡ್ ನ ಲೆಜೆಂಡರಿ ನಿರ್ದೇಶಕ ಸಿದ್ದಲಿಂಗಯ್ಯನವರ ಪತ್ನಿ ಶ್ಯಾಮಲಾ ದೇವಿಯವರಿಗೆ ಬಂದಿದೆ
ಹಿರಿಯ ನಟಿ ಶ್ಯಾಮಲಾ ದೇವಿ ಕಳೆದ 5 ವರ್ಷಗಳಿಂದ ತಮ್ಮದೇ ಮನೆಯಲ್ಲಿ ಮಗ ಸೊಸೆಯಿಂದ ನರಕ ಯಾತನೆ ಪಡೆದಿದ್ದಾರಂತೆ. ತಮ್ಮದೇ ಮನೆಯಲ್ಲಿ ಬಂಧಿಯಾಗಿರೋ ಈ ಹಿರಿಯ ಜೀವ ಚಿಕಿತ್ಸೆಗೂ ಹಣವಿಲ್ಲದೆ ಒದ್ದಾಡೋ ಪರಿಸ್ಥಿತಿ ಬಂದಿದೆಯಂತೆ. ತಮ್ಮ ಹೆಸರಿನಲ್ಲಿರೋ ಮನೆಯ ಮೇಲೆ ಮಗ ಸೊಸೆ ಕಣ್ಣು ಬಿದ್ದಿದ್ದು ತಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ನಿತ್ಯ ಕಿರುಕುಳ ನೀಡುತ್ತಿದ್ದಾರೆ. ಈ ಬಗ್ಗೆ ಒಂದು ಬಾರಿ ಹಿರಿಯ ನಾಗರಿಕರ ವೇದಿಕೆಗೆ ದೂರು ನೀಡಿ ಮಗ ಸೊಸೆಯನ್ನ ಹೊರಗೆ ಹಾಕಿದ್ದೂ ಆಯಿತು. ಆದ್ರೆ ಮತ್ತೆ ಡ್ರಾಮಾ ಮಾಡಿಕೊಂಡು ಮನೆ ಸೇರಿಕೊಂಡು ಕಾಟ ನೀಡೋಕೆ ಶುರು ಮಾಡಿದ್ದಾರಂತೆ. ಹೀಗಾಗಿ ಮಗ ನಿತಿನ್ ಸೊಸೆ ಸ್ಮಿತಾ ವಿರುದ್ಧ ದೂರು ನೀಡಿದ್ದು ಟಾರ್ಚರ್ ನಿಂದ ಮುಕ್ತಿ ಕೊಡಿಸುವಂತೆ ನಟಿ ಶ್ಯಾಮಲಾ ದೇವಿ ಪೊಲೀಸರ ಮೊರೆ ಹೋಗಿದ್ದಾರೆ. ಹೊರಗಡೆ ಹೋಗೋದು ಇಲ್ಲ ಅಂತಾನೆ, ಮನೆ ನಟಿ ಇರೋದು ಇಲ್ಲ ಅಂತಾನೆ, ಎಲ್ಲಿ ಯಾವಾಗ ನೋಡು ಎಟ್ಟಿ ಎಟ್ ಮಾತು ಬೈತಾನೆ. ಪ್ರಾಪರ್ಟಿ ಅಂದ್ರೆ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇದೆ, ನಾನೇ ಹೋಲೆಂಡ್ಸ್ ಓನರು. ಅವನು ಅದನ್ನ ಬಿಟ್ಟು ಹೋದ್ರೆ ಇದು ನನಗೆ ಕೆಳಗಡೆ ಮನೆ ಬಿಡಿಸ್ಕೊಡು ಬಿಟ್ಕೊಡು ಅಂತಂದೇನೆ. ಅದೊಂದು ಆ ಬಾಡಿಗೆಯಿಂದನೇ ನಾನು ಜೀವನ ಮಾಡ್ತಾ ಇರೋದು. ಕೊಲೆ ಮಾಡ್ತೀನಿ ಅಂತಾನೆ, ಇದು ಮಾಡ್ತೀನಿ ಅಂತಾನೆ. ಇದೀಗ ಮಗ ಹಾಗೂ ಸೊಸೆಯ ವಿರುದ್ಧ ಪೊಲೀಸ್ ಕಮಿಷನರ್ ಕಚೇರಿಗೆ ದೂರು ಕೂಡ ನೀಡಿದ್ದಾರೆ. ಕಮಿಷನರ್ ಕಚೇರಿಯಿಂದ ಬಸವನಗುಡಿ ಠಾಣೆಗೆ ದೂರು ವರ್ಗಾವಣೆಯಾಗಿದೆ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಐಪಿಎಸ್ ಸೆಕ್ಷನ್ 323, 504, 506, 509 ಅಡಿಯಲ್ಲಿ ದಾಖಲು ಮಾಡಲಾಗಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಇತ ಕುಡಿತ ಅಮಲಿನಲ್ಲಿ ಕಿರುತೆರೆ ನಟ ಪ್ರಜ್ವಲ್ ಬಾರ್ನಲ್ಲಿ ಕಿರಿಕ್ ಮಾಡಿಕೊಂಡಿದ್ದು ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಮೃತ ವರ್ಷಿಣಿ ಹಾಗೂ ಅಣ್ಣ ತಂಗಿ ಧಾರಾವಾಹಿ ಖ್ಯಾತಿಯ ಪ್ರಜ್ವಲ್ 3 ದಿನದ ಹಿಂದೆ ಆರ್ಆರ್ ನಗರದ ಅಮೃತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಸ್ನೇಹಿತರ ಜೊತೆ ಹೋಗಿದ್ರು. ಈ ವೇಳೆ ಚೇತನ್ ಎಂಬಾತ ಅದೇ ಬಾರ್ಗೆ ಬಂದಿದ್ದ. ಕುಡಿತ ಅಮಲಿನಲ್ಲಿ ಚೇತನ್ ಪ್ರಜ್ವಲ್ ಸ್ನೇಹಿತ ಮನು ಎಂಬಾತನನ್ನ ಏಕವಚನದಲ್ಲಿ ಕರೆದಿದ್ದಾನೆ. ಇದರಿಂದ ಅಲ್ಲಿಯೇ ಇದ್ದ ಪ್ರಜ್ವಲ್ ಚೇತನ್ ಹಾಗೂ ಸ್ನೇಹಿತರ ಮೇಲೆ ಮರದ ತುಂಡಿನಿಂದ ಹಲ್ಲೆ ಮಾಡಿದ್ದಾರಂತೆ. ಅಷ್ಟೇ ಅಲ್ಲದೆ ರಸ್ತೆಯಲ್ಲಿ ಮತ್ತೆ ಗಲಾಟೆ ಮಾಡಿದ್ದಾರೆ ಅಂತ ಆರೋಪಿಸಿ ಚೇತನ್ ಆರ್ಆರ್ ನಗರ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಸದ್ಯ ದೂರಿನನ್ವಯ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದು ಬಾರ್ನಲ್ಲಿದ್ದ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿದ್ದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಕೇವಲ ಗ್ಯಾರಂಟಿಯಾಗಿಯೇ ಉಳಿಯುತ್ತಾ ಎನ್ನುವಂತಿದೆ ಸದ್ಯದ ಪರಿಸ್ಥಿತಿ. ಗೃಹಜ್ಯೋತಿಗೆ ಅರ್ಜಿ ಆಹ್ವಾನ ಶುರುವಾಗಿ ಇಂದಿಗೆ 4 ದಿನ ಪೂರ್ಣಗೊಂಡಿದೆ. ಆದರೂ ತಾಂತ್ರಿಕ ದೋಷ ಇನ್ನೂ ಬಗೆಹರಿದಿಲ್ಲ. ಈ ಹಿನ್ನೆಲೆ ಜನರು ಇಂದು ಕೂಡ ಬೆಂಗಳೂರು 1 ಕೇಂದ್ರದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಹೈರಾಣಾಗ್ತಿದ್ದಾರೆ. ಗೃಹಜ್ಯೋತಿಗೆ ಗ್ರಹಣ, ಸರತಿ ಸಾಲಲ್ಲಿ ನಿಂತು ಜನ ಹೈರಾಣ. ಸರ್ವರ್ ಡೌನ್, 4ನೇ ದಿನವೂ ಅರ್ಜಿ ಸಲ್ಲಿಕೆ ಫುಲ್ ಡಲ್. ಸರ್ಕಾರದ ಗೃಹಜ್ಯೋತಿ ಇದೀಗ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಕಳೆದ 18ನೇ ತಾರೀಕಿನಿಂದ ಗೃಹಜ್ಯೋತಿಗೆ ಅರ್ಜಿ ಸಲ್ಲಿಸೋಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ಆವತ್ತಿನಿಂದ ಇವತ್ತಿನವರೆಗೆ ಸರ್ವರ್ ಸಮಸ್ಯೆ ಜನರನ್ನ ನಿಲ್ಲದೆ ಕಾಡ್ತಾ ಇದೆ. ನಿನ್ನೆ ಇ ಗವರ್ನೆನ್ಸ್ ಅಧಿಕಾರಿಗಳು ಹಾಗೂ ಸೇವಾ ಸಿಂಧು ಪೋರ್ಟಲ್ ಸಿಬ್ಬಂದಿ ರಾತ್ರಿ ಇಡೀ ಜಾಗರಣೆ ಮಾಡಿ ಸರ್ವರ್ ದೋಷಮುಕ್ತ ಮಾಡುವ ಕೆಲಸವನ್ನ ಮಾಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ಬೆಂಗಳೂರು 1 ಕಚೇರಿಗಳ ಮುಂದೆ ಜನರ ಕ್ಯೂ. ಗೃಹಜ್ಯೋತಿ ಅರ್ಜಿ ಸಲ್ಲಿಸಲು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರು 1ಗೆ ಜನ ಆಗಮಿಸುತ್ತಿದ್ದು ಸಂಜೆಯಾದ್ರೂ ಅರ್ಜಿ ಸಲ್ಲಿಸಲಾಗದೆ ವಾಪಸ್ ಹೋಗ್ತಿದ್ದಾರೆ. ಶಾಂತಿನಗರದ ಬೆಂಗಳೂರು 1 ಕೇಂದ್ರದಲ್ಲಿ ಇವತ್ತು ಕೇವಲ 12 ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿವೆ. ನಾವು ಮೊನ್ನೆ ಬಂದಿದೀವಿ, ಬಂದ್ಬಿಟ್ಟು 8 ಗಂಟೆಗೆ ಬಂದು 12:30 ಇದ್ಬಿಟ್ಟು ಅದು ಇದೇ ವರ್ಕೇ ಆಗ್ತಿರ್ಲಿಲ್ಲ. ಪಾಪ ಅವರು ಏನ್ ಮಾಡ್ತಾರೆ, ಅವ್ರು ಹೇಳಿದ್ರು ಮತ್ತೆ ಹೋಗ್ಬಿಟ್ಟು ಇವತ್ತು ಬಂದಿದ್ದೀನಿ, ಬೆಳಿಗ್ಗೆನೆ ಬಂದಿದ್ದು, ನಾಷ್ಟಾನು ಇನ್ನ ಮಾಡಿಲ್ಲ, ಮಾತ್ರೆ ತಿನ್ಬೇಕು. ನಾವು ವಯಸ್ಸಾಗರು ನೋಡಿ ಈ ತರ ಬಂದು ಕುತ್ಕೊಂತೀವಿ, ಬಂದಿದ್ದು ಇದುವರೆಗೂ ಆಗಿಲ್ಲ ನೋಡಿ. ಎಲ್ಲರೂ ಬಂದಿದ್ದಾರೆ ಪಾಪ, ಎಷ್ಟು ಜನ ಬಂದಿದ್ದಾರೆ, ನಿಧಾನ ತುಂಬಾ ನಿಧಾನ ಆಗ್ತಾ ಇದೆ. 8 ಗಂಟೆಗೆ ಬಂದೆ, ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಬಟ್ ಸರ್ವರ್ ಡೌನ್ ಇಂದ ಆಗ್ತಾನೆ ಇಲ್ಲ. ಒಂದೊಂದಕ್ಕೆ ಒಂದ್ ಅವರ್, ಒಂದ್ 1.5 hours ಆಗ್ತಾ ಇದೆ. ಸೊ ಈಗ 7 ಜನನೂ ಆಗಿದೆ, ನಾನು 8ನೇ ಜನ ಈಗ ಕ್ಯೂನಲ್ಲಿ ಇದ್ದೀನಿ. ಅವ್ರು ಹೇಳ್ತಾರೆ ಸರ್ವರ್ ಡೌನ್ ಆಗುತ್ತೆ, ಸರ್ವರ್ ನಾವೇನ್ ಮಾಡಕ್ ಆಗಲ್ಲ, ನೀವು ವೇಟ್ ಮಾಡಿ ಅಂತ ಇದಾರೆ. ಸೊ ಏನಾವ್ಮೆಂಟ್ ಮಾಡ್ತಾ ಇದೀವಿ. ಸರ್ವರ್ ತುಂಬಾ ಸ್ಲೋ ಇದೆ ಸರ್, ಇಲ್ಲಿ ಕಸ್ಟಮರ್ ಬಂದು ವೇಟ್ ಮಾಡ್ತಾ ಇದಾರೆ, ತುಂಬಾ ಸ್ಲೋ ಇದೆ. ಇದು ಸರ್ವರ್ ಫಾಸ್ಟ್ ಆಗಿ ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ಮಾಡಿ ಕಳಿಸಬಹುದು. ಬೆಳಗಿಂದ ಬಂದಿರ್ತಾರೆ, ಅವ್ರು ಎಲ್ಲಿಂದಾನೋ ಬಂದಿರ್ತಾರೆ, ಸ್ವಲ್ಪ ಸರ್ವರ್ ಫಾಸ್ಟ್ ಇದ್ರೆ ನಾವು ಮಾಡಿ ಕಳಿಸ್ತೀವಿ ಸರ್. ನಮ್ಮ ಇಶ್ಯೂನು ಇಲ್ಲ, ಕಸ್ಟಮರ್ಗೆ ಹೇಳ್ತೀವಿ ವೇಟ್ ಮಾಡಿ ಅಂದ್ರೆ ವೇಟ್ ಮಾಡಿದ್ರೆ ನಾವು ಬೇಗ ಬೇಗ ಕಳಿಸ್ತೀವಿ, ಸರ್ವರ್ ಫಾಸ್ಟ್ ಇದ್ರೆ ಮಾಡಿ ಕಳಿಸ್ತೀವಿ ಸರ್.
ಟೆಕ್ನಿಕಲ್ ಸಪೋರ್ಟ್ ಇಲ್ಲ ಸರ್, ಎಲ್ಲಾ ಕಡೆ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸರ್ವರ್ ತುಂಬಾ ಸ್ಲೋ ಇದೆ ಸರ್. ಇದು ಯಾವಾಗ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ಜನಸಾಮಾನ್ಯರಲ್ಲಿರುವಂತಹ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ಅಶೋಕ್ ಮಲ್ಕಿ ನ್ಯೂಸ್ 18 ಬೆಂಗಳೂರು. ಬಿಬಿಎಂಪಿ ಬಿಡಿಎನಲ್ಲಿ ನಡೆದಿರೋ ಎಲ್ಲಾ ಅಕ್ರಮಗಳ ತನಿಖೆಗೆ ಸರ್ಕಾರ ಇದೀಗ ಮುಂದಾಗಿದೆ. ಪ್ರತ್ಯೇಕ ಎಸ್ಐಟಿ ಮೂಲಕ ತನಿಖೆ ಮಾಡಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಡಿ ಸಭೆ ಮಾಡ್ತಿರೋ ಡಿಸಿಎಂ ತನಿಖೆಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಬಿಡಿಎ ಅಕ್ರಮಗಳ ತನಿಖೆಗೆ ಎಸ್ಐಟಿ, ಬ್ರ್ಯಾಂಡ್ ಬೆಂಗಳೂರಿಗೆ ಹೊಸ ಅಸ್ತ್ರ. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ದಿನೇ ದಿನೇ ಟೀಕೆ ಮಾಡ್ತಿರೋ ಬಿಜೆಪಿ ನಾಯಕರ ವಿರುದ್ಧ ತನಿಖೆಯ ಅಸ್ತ್ರವನ್ನ ಬಿಟ್ಟಿದ್ದಾರೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಆದ ಡಿಸಿಎಂ ಡಿಕೆ ಶಿವಕುಮಾರ್. ಬಿಜೆಪಿಯ ಅವಧಿಯಲ್ಲಿ ಬಿಡಿಎ ಬಿಬಿಎಂಪಿಯಲ್ಲಿ ನಡೆದಿರುವ ಅಕ್ರಮಗಳ ತನಿಖೆಗೆ ಸಿದ್ಧತೆಯನ್ನ ಮಾಡಿದ್ದಾರೆ. ಆರ್ಆರ್ ನಗರ ವಲಯದ 250 ಕೋಟಿ ಕಾಮಗಾರಿ ಪೈಕಿ 118 ಕೋಟಿ ಗುಳುಂ ಆಗಿರೋದು ಬೆಳಕಿಗೆ ಬಂದಿದೆ. ಇದೇ ರೀತಿ ಪ್ರತಿ ಪಾಲಿಕೆ ವಲಯ ಹಾಗೂ ಬಿಡಿಎನಲ್ಲೂ ಅಕ್ರಮ ನಡೆದಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದಕ್ಕಾಗಿ ಎಸ್ಐಟಿ ರಚನೆಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ನೋಡಿದ್ರ ರಾಜಲಕ್ಷ್ಮಿ ನಗರದಲ್ಲಿ ಲೋಕಾಯುಕ್ತ ಅವರು 123 ಕೋಟಿ ರೂಪಾಯಿ ಕೆಲಸ ಮಾಡಿದ ಬಿಲ್ ತಗೊಂಡಿರೋದು, ಇನ್ನ ಒಂದ್ ದೊಡ್ಡ ಎಸ್ಐಟಿ ಬಿಡಿಎಲ್ ಎಸ್ಐಟಿ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಕಾರ್ಪೊರೇಷನ್ಗೂ ಆಗ್ತಾ ಇದೆ, ಅವೆಲ್ಲ ಮಾತಾಡೋಣ. ವಿತ್ ಆಲ್ ದಿ ವರ್ಕ್ ಡಬಲ್ ಚೆಕ್ ಮಾಡಿಸ್ತೀನಿ, ಎಸ್ಟಿಮೇಟ್ ಗಳನ್ನೆಲ್ಲ ರೀಚೆಕ್ ಮಾಡಿಸ್ತೀನಿ. ಅದಾದ್ಮೇಲೆ ನಾವು ತನಿಖೆ ಏನ್ ನಮ್ಮಾಲೆ ನಮ್ ಸರ್ಕಾರ ವಿ ಆರ್ ಟೇಕನ್ ಎ ಸ್ಟ್ಯಾಂಡ್. ಬ್ರ್ಯಾಂಡ್ ಬೆಂಗಳೂರಿಗೆ ಬೂಸ್ಟ್, ಸಮಸ್ಯೆ ಸಲಹೆಗಳಿಗೆ ಹೊಸ ವೆಬ್ಸೈಟ್. ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣ ಕೇವಲ ಸರ್ಕಾರ ಅಧಿಕಾರಿಗಳ ನಿರ್ಧಾರದಿಂದ ಸಾಕಾರವಾಗುವುದಿಲ್ಲ. ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಬಹಳ ಮುಖ್ಯ. ತಮಗೆ ಆಗ್ತಿರೋ ಸಮಸ್ಯೆಗಳನ್ನ ಇಲಾಖೆಗೆ ಮುಟ್ಟಿಸೋದಕ್ಕಾಗಿಯೇ ಪ್ರತ್ಯೇಕ ವೆಬ್ಸೈಟ್ ಬಿಡುಗಡೆ ಮಾಡಿದೆ ಸರ್ಕಾರ. ಬೆಂಗಳೂರಿನ ನಾಗರಿಕರು, ವಿದೇಶದಲ್ಲಿರುವ ಕನ್ನಡಿಗರು ಬೆಂಗಳೂರಿನ ಅಭಿವೃದ್ಧಿ ವಿಚಾರವಾಗಿ ತಮ್ಮ ಸಲಹೆಗಳನ್ನ www.brandbengaluru.karnataka.government.in ವೆಬ್ಸೈಟ್ನಲ್ಲಿ ನೀಡಬಹುದು. ರಸ್ತೆ ಗುಂಡಿ, ಟ್ರಾಫಿಕ್, ಮಳೆ ಸಮಸ್ಯೆ, ರೈಲು ವಿಸ್ತರಣೆ, ರಸ್ತೆಗಳ ಅಗಲೀಕರಣ, ಸುರಂಗ ರಸ್ತೆಗಳ ನಿರ್ಮಾಣದಂತಹ ಸಲಹೆಯನ್ನ ನೀಡಬಹುದು. ನಮ್ಮ ಬೆಂಗಳೂರು ಬಗ್ಗೆ ಇರುವಂತ ಎಲ್ಲ ನಾಗರಿಕರಿಗೆ ನಮ್ರತೆಯಿಂದ ನಾನು ಮನವಿ ಮಾಡಿಕೊಳ್ಳಿಕ್ಕೆ ಕೂತಿದ್ದೇನೆ. ಇವತ್ತು www.brandbengalurukarnataka.government.in ಗೆ ತಾವು ತಮ್ಮ ಸಲಹೆಗಳನ್ನ, ನಾವು ಏನು ದಿನಾಂಕವನ್ನ ನಿಗದಿ ಮಾಡಿದ್ದೇವೆ ಆ ದಿನಾಂಕದ ಒಳಗಡೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ನಿಮ್ಮಂತವ್ರು ನಾವು ಒಂದು 3-4 ಜನರನ್ನು ಬೇಕಾದ್ರೆ ನಾವೆಲ್ಲ ಸೇರಿಸಿಕೊಂಡು ಎಲ್ಲ ಅದನ್ನೆಲ್ಲ ಸಾರ್ಟ್ಔಟ್ ಮಾಡ್ತೇವೆ. ರಸ್ತೆ ಗುಂಡಿ ವಿಚಾರವಾಗಿ ಪ್ರತ್ಯೇಕ ಯೋಜನೆ ರೂಪಿಸುವ ಸುಳಿವನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಮಹಿಳೆಯರ ಸುರಕ್ಷತೆಗೆ ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡರೂ ಕೂಡ ಕೆಲ ಪುಂಡ ಪೋಕರಿಗಳ ಹಾವಳಿ ತಪ್ಪಿಲ್ಲ. ಹೀಗಾಗಿ ಬೆಂಗಳೂರು ಪೊಲೀಸರು ಹೊಸದೊಂದು ಸಿಸ್ಟಮ್ ಜಾರಿಗೆ ತಂದಿದ್ದಾರೆ. ಪೀಡಕರು ಬಾಲ ಬಿಚ್ಚಿದ್ರೆ ಕ್ಷಣ ಮಾತ್ರದಲ್ಲಿ ಲಾಕ್ ಮಾಡೋಕೆ ಬಲೆ ಸಜ್ಜಾಗಿದೆ. ಬೆಂಗಳೂರಿನಲ್ಲಿ ಮಹಿಳೆಯರ ಸುರಕ್ಷತೆಗೆ ಬಂತು ಸೇಫ್ಟಿ ಐಲ್ಯಾಂಡ್. ರೆಡ್ ಬಟನ್ ಒತ್ತಿದ್ರೆ ಸಾಕು, ಕ್ಷಣಾರ್ಧದಲ್ಲಿ ಪೊಲೀಸರು ಹಾಜರ್. ಸೇಫ್ ಸಿಟಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಮಹಿಳೆಯರ ಒಂದು ಸುರಕ್ಷತೆಗೆ, ಮಕ್ಕಳು ಮತ್ತು ವೃದ್ಧರ ಸುರಕ್ಷೆಗೆ ಅಂತಾನೆ ಈಗಾಗಲೇ ಒಂದು ಸೇಫ್ಟಿ ಐಲ್ಯಾಂಡ್ ಎನ್ನುವಂತದ್ದನ್ನ ಬೆಂಗಳೂರು ನಗರದಲ್ಲಿ ಈಗಾಗಲೇ ಬಳಕೆ ಮಾಡುತ್ತಿರುವಂತದ್ದು. ಎಮರ್ಜೆನ್ಸಿ ಅಂದಾಗ ಜನ 112 ಅಥವಾ 100ಕ್ಕೆ ಕರೆ ಮಾಡಿ ಮಾಹಿತಿಯನ್ನ ನೀಡಬೇಕಿತ್ತು. ಆದ್ರೆ ಇದು ಕೆಲ ಸಮಯಗಳಲ್ಲಿ ಸಂಬಂಧಪಟ್ಟವರಿಗೆ ತಲುಪೋದ್ರಲ್ಲಿ ಎಲ್ಲವೂ ಮುಗಿದೋಗ್ತಿತ್ತು. ಆದ್ರೀಗ ಮಹಿಳಾ ಸುರಕ್ಷತೆಯ ಜೊತೆ ಜೊತೆಗೆ ಇತರೆ ಸಮಾಜ ಬಾಹಿರ ಶಕ್ತಿಗಳಿಗೆ ಕಡಿವಾಣ ಹಾಕಲು ಬೆಂಗಳೂರಿನಲ್ಲಿ ಸೇಫ್ಟಿ ಐಲ್ಯಾಂಡ್ ಸಿಸ್ಟಮ್ ಜಾರಿಗೆ ಬಂದಿದೆ. ನೀಲಿ ಬಣ್ಣದಲ್ಲಿರುವ ಈ ಎಮರ್ಜೆನ್ಸಿ ಐಲ್ಯಾಂಡ್ ನಲ್ಲಿರುವ ರೆಡ್ ಬಟನ್ ಒತ್ತಿದರೆ ಸಾಕು, ಕಮಾಂಡ್ ಸೆಂಟರ್ನಲ್ಲಿ ಅಲರಾಮ್ ಆಗಿ ತಕ್ಷಣ ಐಲ್ಯಾಂಡ್ ಮೆಷಿನ್ ಬಳಿಯ ಕ್ಯಾಮರಾ ಆನ್ ಆಗುತ್ತೆ.
ಕಮಾಂಡ್ ಸೆಂಟರ್ ಸಿಬ್ಬಂದಿ ನೊಂದವರ ಜೊತೆ ತಕ್ಷಣ ಪ್ರತಿಕ್ರಿಯಿಸಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ರವಾನಿಸುತ್ತಾರೆ. ಕೇವಲ 5 ನಿಮಿಷದ ಒಳಗೆ ಹೊಯ್ಸಳ ಬೀಟ್ ವಾಹನವನ್ನ ಕಳಿಸುವ ವ್ಯವಸ್ಥೆ ಈ ಸೇಫ್ಟಿ ಐಲ್ಯಾಂಡ್ ನಲ್ಲಿದ್ದು, ಈಗಾಗಲೇ ಇಂದಿರಾನಗರ, ಚಾಮರಾಜಪೇಟೆ, ಉಫ್ಫಾರ್ಪೇಟೆ, ಎಂಜಿ ರಸ್ತೆ ಸೇರಿದಂತೆ 30 ಕಡೆ ಅಳವಡಿಸಲಾಗಿದೆ. ಇದನ್ನ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ 50 ಕಡೆಗಳಲ್ಲಿ ಅಳವಡಿಸಲು ಪೊಲೀಸ್ ಇಲಾಖೆ ಸಿದ್ಧತೆಯನ್ನ ನಡೆಸಿದೆ. ಸರ್, ಇನ್ನೂ ಯೂಸ್ ಮಾಡಿಲ್ಲ ಅಂದ್ರೆ ಪಬ್ಲಿಕ್ ಇನ್ನೂ ಅಷ್ಟು ಗೊತ್ತಾಗಿಲ್ಲ. ಓಕೆ ಮೇಡಮ್. ಅಂದ್ರೆ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಓಕೆ ಮೇಡಮ್. ಎಲ್ಲ ಕಡೆನೂ ಈ ತರ ಇದು ಇಸಿಬಿ ಬಾಕ್ಸ್ ಅನ್ನೋದಿದೆ. ಓಕೆ ಮೇಡಮ್. ಏನಾದ್ರು ಎಮರ್ಜೆನ್ಸಿ ಆದ್ರೆ ಅಲ್ಲಿ ಕಾಲ್ ಮಾಡಿ, ಪ್ರೆಸ್ ಬಟನ್ ಪ್ರೆಸ್ ಮಾಡಿ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಹೊಯ್ಸಳ ಕಳಿಸ್ತಾರೆ ಅಂತ ಎಲ್ಲ ಮಾಹಿತಿ ಕೊಡ್ತಿದ್ದಾರೆ. ಸೇಫ್ ಸಿಟಿ ಯೋಜನೆಯಡಿ ಮಹಿಳೆಯರ ರಕ್ಷಣೆಯ ಹಿತದೃಷ್ಟಿಯಿಂದ ಇಂತಹ ವಿನೂತನ ಯೋಜನೆಗಳು ಜಾರಿಯಾಗ್ತಿವೆ. ಸದ್ಯ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿ ಹಲವು ಅಧಿಕಾರಿಗಳು ಮಹಿಳೆಯರಿಗೆ ಖುದ್ದಾಗಿಯೇ ಮಾಹಿತಿಯನ್ನ ನೀಡುತ್ತಿದ್ದಾರೆ. ಪ್ರಾಯೋಗಿಕ ಹಂತವಾಗಿ 30 ಕಡೆ ಇನ್ಸ್ಟಾಲೇಷನ್ ಮಾಡಿದ್ರೆ ಉಳಿದಂತೆ ಇನ್ನೂ ಕೂಡ 20 ಕಡೆ ಇನ್ಸ್ಟಾಲೇಷನ್ ಪ್ರಕ್ರಿಯೆ ಕೂಡ ಅಷ್ಟೇ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತಹದ್ದು. ಕ್ಯಾಮರಾ ಪರ್ಸನ್ 100 ಅಹಮದ್ ಜೊತೆ ಮಂಜುನಾಥ್, ನ್ಯೂಸ್ 18, ಬೆಂಗಳೂರು. ಆಕೆ ಬೆಂಕಿಯಲ್ಲಿ ಅರಳಿದ ಹೂವು, ಕಷ್ಟಗಳು ಆಕೆಯ ಜೀವನವನ್ನ ಹೆಜ್ಜೆ ಹೆಜ್ಜೆಗೆ ಮುಳ್ಳಿನ ಹಾದಿಯಂತೆ ಮಾಡಿಬಿಟ್ಟಿತ್ತು. ಆದ್ರೆ ದೇಶಕ್ಕೆ ಏನಾದ್ರೂ ಕೊಡುಗೆಯನ್ನ ಕೊಡಬೇಕು ಅನ್ನೋ ತುಡಿತ ಆಕೆಯ ಉತ್ಸಾಹವನ್ನ ಕುಗ್ಗಿಸಿರ್ಲಿಲ್ಲ. ಹಾಗಾದ್ರೆ ಯಾಕೆ, ಏನು ಆಕೆಯ ಸಾಧನೆ ಅಂತೀರಾ? ಈ ಸ್ಟೋರಿ ನೋಡಿ. ನೋಡಿದ್ರಲ್ವಾ, ಈಕೆ ಮಾಡೋ ಕಸರತ್ತನ್ನ ನೋಡಿದ್ರೆ ನಮಗೆ ಬೆವರು ಬರುತ್ತೆ. ಅಂದಹಾಗೆ ಹೀಗೆ ವೇಟ್ ಲಿಫ್ಟಿಂಗ್ ಮಾಡ್ತಿರೋ ಇವರೇ ನಮ್ಮ ಇವತ್ತಿನ ಕಥಾನಾಯಕಿ. ಹೆಸರು ಕುಡ್ಸಿಯಾ ನಸೀರಾ. ವೃತ್ತಿಯಲ್ಲಿ KSRTCಯ FTA ದರ್ಜೆ ನೌಕರೆ, ಪ್ರವೃತ್ತಿಯಲ್ಲಿ ವೇಟ್ ಲಿಫ್ಟರ್. ಆದ್ರೆ ಇವರ ಪ್ರವೃತ್ತಿಯ ಮೇಲಿನ ಪ್ರೀತಿಯೇ ಇವರನ್ನ ಇವತ್ತು ದೇಶದ ಹೆಮ್ಮೆಯ ಪುತ್ರಿಯನ್ನಾಗಿ ಮಾಡಿದೆ. ದಕ್ಷಿಣ ಕೊರಿಯಾದಲ್ಲಿ ನಡೆದ ಏಷ್ಯಾ ಪೆಸಿಫಿಕ್ ಗೇಮ್ಸ್ 2023 ವೇಟ್ ಲಿಫ್ಟಿಂಗ್ನಲ್ಲಿ 3 ಚಿನ್ನದ ಪದಕವನ್ನ ಗೆದ್ದು ಭಾರತಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈಕೆ ಸಿಜರಿನ್ ಆದ ಬಳಿಕ ಕೂಡ 300 ಕೆಜಿ ವೇಟ್ ಲಿಫ್ಟ್ ಮಾಡಿ ದಾಖಲೆ ಬರೆದಿದ್ದಾರೆ. ವೇಟ್ ಲಿಫ್ಟಿಂಗ್ ಇಸ್ ದ ಟಫೆಸ್ಟ್ ಸ್ಪೋರ್ಟ್ಸ್ ಇನ್ ದ ವರ್ಲ್ಡ್. ನಮ್ಮ ತಂದೆ ರೆಸ್ಲರ್ ಆಗಿದ್ರು, ನ್ಯಾಷನಲ್ ರೆಸ್ಲರ್ ಆಗಿದ್ರು ಅವ್ರು ತಿರೋದಾಗ. ಸೊ ಅದೇ ರತ್ತ ಅಲ್ವಾ, ಸೊ ಅದು ನನ್ನ ಬ್ಲಡ್ಡಲ್ಲಿ ಇರೋದ್ರಿಂದ ನನಗೆ ಆಸಕ್ತಿ ಆಗ್ತಾ ಇತ್ತು, ನನ್ನೊಂದು ಕ್ಯೂರಿಯಾಸಿಟಿ ಆಗ್ತಾ ಇತ್ತು, ಒಂದು ಈಗರ್ನೆಸ್ ಇತ್ತು ಸ್ಪೋರ್ಟ್ಸ್ ಅಲ್ಲೇ ಮುಂದಕ್ಕೆ ಬರಬೇಕು ಅಂತ. ಇನ್ನು ಈಕೆಯ ಸಾಧನೆಗೆ ಒತ್ತಾಸೆಯಾಗಿ ನಿಂತಿದ್ದು ಜಿಮ್ ಟ್ರೈನರ್. ಈಕೆಗೆ 1.5 ವರ್ಷದಿಂದ ರಿಯಲ್ ಸೆಟ್ ಜಿಮ್ನ ಟ್ರೈನರ್ ಅಮನ್ ಉಚಿತವಾಗಿ ತರಬೇತಿಯನ್ನು ಕೊಟ್ಟು ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರು ನಾನು ಈ ತರ ಇಂಡಿಯಾಗೋಸ್ಕರ ರೆಪ್ರೆಸೆಂಟ್ ಮಾಡ್ಬೇಕಂತ ಇದ್ದೀನಿ, ಆಮೇಲೆ ಈ ತರ ಒಂದು ಮೆಸೇಜ್ ಕೊಡಬೇಕು ಅಂತ ಇದ್ದೀನಿ. ಇದನ್ನ ನಾನು ಮಾಡ್ತಾ ಇರೋದಕ್ಕೆ ನಾನು ಯಾವ ರೀತಿಯಲ್ಲಿ ನಾನು ಒಂದು ಮೆಸೇಜ್ ಕೊಡ್ಬೋದು ಎಲ್ಲರಿಗೆ ಅಂತ. ಸೊ ಆಮೇಲೆ ಇಬ್ರು ಕುತ್ಕೊಂಡು ಫಿಗರ್ ಔಟ್ ಮಾಡಿದ್ರಿ ಈ ತರ ಒಂದು ವರ್ಲ್ಡ್ ರೆಕಾರ್ಡ್ಗೆ ನಾವು ಹೆಂಗೆ ರೀಚ್ ಔಟ್ ಮಾಡಬೇಕು ಅಂತ. ಸಾಧನೆ ಮಾಡೋ ಮನಸ್ಸಿದ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಈಕೆ ಜ್ವಲಂತ ಉದಾಹರಣೆ. ಸದ್ಯ ಇನ್ನೂ ಸಾಕಷ್ಟು ಅವಕಾಶಗಳು ನಸೀರಾ ಮುಂದಿತ್ತು. ಆಕೆ ಮುಂದಿನ ವರ್ಷದ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕೂಡ ಗೆದ್ದು ಬರಲಿ ಅನ್ನೋದೇ ನಮ್ಮ ಆಶಯ. ರಂಜನ್ ಶಿರ್ಲಾ, ನ್ಯೂಸ್ 18, ಬೆಂಗಳೂರು. ಇವತ್ತು ವಿಶ್ವ ಯೋಗ ದಿನ. ಈ ದಿನವನ್ನ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ವಿಶಿಷ್ಟವಾಗಿ ಆಚರಿಸಿದ್ರು. ಅದರಲ್ಲೂ ನಟಿ ಮಣಿಯರು ಜಬರ್ದಸ್ತ್ ಆಗಿ ಯೋಗ ಮಾಡಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ಯೋಗ ಡೇ ಹೇಗಿತ್ತು ನೋಡೋಣ. ಸರ್ವ ರೋಗಕ್ಕೂ ಯೋಗವೇ ಮದ್ದು ಅನ್ನೋದು ಈಗಿನ ಡಿಜಿಟಲ್ ಮಂದಿಗೆ ಮನವರಿಕೆಯಾಗಿದೆ. ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಕಳೆದ 5-6 ವರ್ಷಗಳಿಂದ ಯೋಗ ಮನೆ ಮಾತಾಗಿದೆ. ಅಂತೆಯೇ ಇಂದು ಇಡೀ ವಿಶ್ವವೇ ಭಾರತೀಯ ಮೂಲದ ಯೋಗ ದಿನವನ್ನ ಆಚರಿಸಿ ಸಂಭ್ರಮಿಸಿದೆ. ವಿಶ್ವ ಯೋಗ ದಿನವನ್ನ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ಸಖತ್ ಜೋಶ್ನಲ್ಲೇ ಆಚರಿಸಿದ್ರು. ಅದರಲ್ಲೂ ರಂಗಿತರಂಗ ಖ್ಯಾತಿಯ ರಾಧಿಕಾ ನಾರಾಯಣ್, ಸಾನಿಯಾ ಅಯ್ಯರ್, ಅರ್ಚನಾ ಯೋಗ ಮಾಡಿ ಗಮನ ಸೆಳೆದ್ರು.
ನಾನು ಚಿಕ್ಕ ವಯಸ್ಸಿಂದ ಯೋಗಾಭ್ಯಾಸ ಮಾಡ್ತಾ ಬಂದಿದ್ದೀನಿ. ಸೊ ನನಗೆ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿರೋದು ಯೋಗದ ಮೇಲೆ ತುಂಬಾ ಖುಷಿ ವಿಚಾರ. ನಾನು ಯೋಗ ಇನ್ಸ್ಟ್ರಕ್ಟರ್ ಕೂಡ ಹೌದು, ಯೋಗ ಕೂಡ ಹೇಳ್ಕೊಳ್ತಾ ಇದ್ದೆ. ಸೊ ನನಗೆ ಒಂಥರ ಇದು ಹಬ್ಬ ಅಂತಾನೆ ಹೇಳ್ಬೋದು. ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇದನ್ನ ಘೋಷಣೆ ಮಾಡಿದಾಗಿಂದ ತುಂಬಾ ಚೆನ್ನಾಗಿ ಆಗಿ ಬರ್ತಾ ಇದೆ ಇಡೀ ಭಾರತದಲ್ಲಿ. ತುಂಬಾ ಖುಷಿ ಇದೆ. ಅಂಡ್ ಅಂದ್ರೆ ಅದು ನಮ್ಮ ಸಂಸ್ಕೃತಿ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ಯೋಗ ಕಲಿಯಕ್ಕೆ, ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಅಂತ. ಸೊ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಇದಲ್ಲದೆ ರಾಗಿಣಿ ಪ್ರಣೀತಾ ಸುಭಾಷ್, ರಾಗಿಣಿ ಪ್ರಜ್ವಲ್ ಕೂಡ ಯೋಗವನ್ನ ಮಾಡುವ ಮೂಲಕ ವಿಶ್ವ ಯೋಗ ದಿನವನ್ನ ಆಚರಿಸಿದ್ದಾರೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.